ನೆನ್ನೆ ಸಂಜೆ ಸುಮಾರು 5 ಗಂಟೆ ಅಷ್ಟೊತ್ತಲ್ಲಿ ಅದರ ದಿನಾಂಕ 22 ಸಂಜೆ 5 ಗಂಟೆ ಅಷ್ಟೊತ್ತಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಅದರಲ್ಲಿ ಇಬ್ಬರು ದೇವರಾಜ್ ಅನ್ನುವಂತಹ ವ್ಯಕ್ತಿ ತೀರ್ಕೊಂಡಿದ್ದಾರೆ, ಹಾಗೆ ಅವ್ರ ಜೊತೆ ಪಿಲಿಯನಿದ್ದವರು ಸೇಫ್ ಆಗಿದ್ದಾರೆ. ಸೊ ಆ ಇನ್ಸಿಡೆಂಟ್ ಸಂಬಂಧಪಟ್ಟಾಗಿ ಅದರಿಂದ ಸುಮಾರು ಒಂದು 250 ಮೀಟರ್ಸ್ ದೂರದಲ್ಲಿ ನಮ್ಮ ಟ್ರಾಫಿಕ್ ಪೊಲೀಸರು ಪ್ರಕರಣಗಳನ್ನು ದಾಖಲು ಮಾಡ್ತಾಯಿದ್ರು. ಸೊ ಅಲ್ಲಿ ಆಗಿರುವಂಥ ಇನ್ಸಿಡೆಂಟಲ್ಲಿ ಪೊಲೀಸ್ ಪಾತ್ರ ಇಲ್ಲ ಅಂಥೇಳಿ ಅದು ಅವರು ಏನು ತೀರ್ಕೊಂಡ್ರು ಅವ್ರ ಹಿಂದೆ ಕೂತಿದ್ದಂಥ ಪಿಲಿಯನೇ ಸ್ಪಷ್ಟಪಡಿಸಿದ್ದಾರೆ. ಯಾಕೆಂದರೆ ಆ ಇನ್ಸಿಡೆಂಟು ಏನಾಗಿದೆ ಅನ್ನೋದು ಬೇರೆ ಬೇರೆ ವರ್ಷನ್ಗಳು ಸಾರ್ವಜನಿಕರಿಂದ ಬೇರೆ ಎಲ್ಲ ಕಡೆಯಿಂದ ಬೇರೆ ಬೇರೆ ಥರ ಎಲ್ಲ ಊಹಾಪೋಹಗಳು ಮತ್ತು ಎಲ್ಲ ಕಡೆ ಬೇರೆ ಬೇರೆ ಮಾಹಿತಿ ಇತ್ತು. ಬಟ್ ಏನು ಆ ಪಿಲಿಯನ್ ರೈಡರ್ ಇದ್ದರು ತೀರ್ಕೊಂಡಂಥ ವ್ಯಕ್ತಿ ಜೊತೆ ಬೈಕಲ್ಲಿರೋದಕ್ಕೆ ಅವರೇ ಸ್ಪಷ್ಟಪಡಿಸಿದ್ದಾರೆ. ಇದರಲ್ಲಿ ಪೊಲೀಸವರು ಯಾವುದೇ ಪಾತ್ರ ಇಲ್ಲ. ನಾವು ಪೊಲೀಸವರು ದೂರದಲ್ಲಿ ಕೇಸ್ ಹಾಕ್ತಾಯಿದ್ರು, ಬಟ್ ನಾವು ಕಾಣಿಸ್ತು. ಬಟ್ ಆದರೆ ಇದರಲ್ಲಿ ಪೊಲೀಸವರು ನಮ್ಮನ್ನು ಯಾವುದೇ ರೀತಿ ನಮ್ಮ ಹತ್ರ ಎಲ್ಲ ದಾಖಲಾತಿಗಳಿತ್ತು ಮತ್ತು ನಾವಿಬ್ಬರು ಹೆಲ್ಮೆಟ್ ಹಾಕ್ಕೊಂಡಿದ್ವಿ. ಸೊ ಅದರಿಂದಾಗಿ ನಮಗೆ ಏನೋ ಅವರು ತಡೆಯೋ ಸಾಧ್ಯತೆ ಇಲ್ಲ. ಇನ್ ಕೇಸ್ ತಡೆದ್ರೂ ಕೂಡ ನಾವೆಲ್ಲ ದಾಖಲಾತಿ ತೋರಿಸೋಣ ಅಂತ ಹೇಳಿ ನಾವು ಹೋಗ್ತಾಯಿದ್ವಿ. ಆದರೆ ಸಡನ್ನಾಗಿ ನಮಗೆ ಹಿಂದೆ ಬರ್ತಿದ್ದಂತಹ ಟಿಪ್ಪರ್ ಅದರ ಲಾರಿ ಬರ್ತಾ ಇದ್ದಂಥದ್ದು ನಮಗೆ ಸ್ಪಷ್ಟವಾಗಿ ಕಾಣಿಸ್ತಿಲ್ಲ. ಸಡನ್ನಾಗಿ ನಮಗೆ ಟಚ್ ಆಗಿದಂಥ ಅನುಭವ ಆಯಿತು. ನೆಕ್ಸ್ಟು ನನಗೆ ಪ್ರಜ್ಞೆ ತಪ್ಪಿತು. ಆನಂತರ ನಾನು ಹಾಸ್ಪಿಟ್ಲು ಹೋದಾಗಲೇ ಗೊತ್ತಾಯಿತು ನನ್ನ ಜೊತೆ ಇದ್ದವ್ರಿಗೆ ಏಟಾಗಿದ್ದು ಈ ಥರ ಆಗಿದೆ ಅಂತ ಹೇಳಿ ಅಂತ ಅವರೇ ಸ್ವತಃ ಸ್ಪಷ್ಟಪಡಿಸಿದ್ದಾರೆ. ಅದರಿಂದ ಇದರಲ್ಲಿ ಪೊಲೀಸವ್ರ ಪಾತ್ರ ಏನೂ ಇಲ್ಲ ಅಂತ ಹೇಳಿ ಅವರೇ ಸ್ಪಷ್ಟಪಡಿಸಿದ್ದಾರೆ. ಸೊ ಸಡನ್ನಾಗಿ ಈ ಸ್ಪಾಟಲ್ಲಿ ಒಂದು ಕ್ರೌಡ್ ಆದ ತಕ್ಷಣ ನಮ್ಮವರೆಲ್ಲ ತಕ್ಷಣ ಬಂದು ಚೆಕ್ ಮಾಡಿದಾಗ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಒಬ್ಬ ವ್ಯಕ್ತಿಯಲ್ಲಿ ಸ್ಪಾಟಲ್ಲಿ ತೀರ್ಕೊಂಡಿರೋದು ಗೊತ್ತಾಗಿ ತಕ್ಷಣ ಅವ್ರನ್ನ ಮತ್ತು ಏನು ಇಂಜೂರ್ಡ್ ಇದ್ರು ಅವರು ಎಲ್ಲರನ್ನೂ ಇಮಿಡಿಯೇಟ್ಲಿ ಶಿಫ್ಟ್ ಮಾಡಿದ್ದಾರೆ. ಆ ನಂತರ ಶಿಫ್ಟ್ ಆದ ನಂತರ ಅಲ್ಲಿ ಬಂದಂಥ ಸಾರ್ವಜನಿಕರು ಅಲ್ಲಿ ಆದಂಥ ಆಕ್ಸಿಡೆಂಟ್ ಬಗ್ಗೆ ಮತ್ತು ಡೆತ್ ಆಗಿರೋದ್ರ ಬಗ್ಗೆ ಕೋಪಗೊಂಡು ಪೊಲೀಸವರು ಇದನ್ನು ಮಾಡಿದ್ದಾರೆ, ಇವು ತಡೆಯೋಕ್ಕೆ ಹೋದಿದ್ರಿಂದಾಗಿ ಈ ಥರ ಆಕ್ಸಿಡೆಂಟ್ ಆಗಿದೆ ಅಂತೇಳಿ ಅಲ್ಲಿ ಒಂದು ಕ್ರಿಯೇಟ್ ಆಗಿದೆ. ಸೊ ಇಷ್ಟು ಅಲ್ಲಿ ನಡೆದಂಥ ಒಂದು ಘಟನೆ. ಇದರಿಂದಾಗಿ ಒಬ್ಬ ವ್ಯಕ್ತಿ ಅದಾದ ನಂತರ ಅಲ್ಲಿ ಸಾರ್ವಜನಿಕರು ಎಲ್ಲರೂ ಒಟ್ಟಾಗಿ ಸೇರೋದ್ರಿಂದಾಗಿ ಪೊಲೀಸವ್ರ ಮೇಲೆ ಎಲ್ಲರೂ ನಮ್ಮ ಒಬ್ಬರು SI ಮತ್ತೊಬ್ಬರು ಡ್ರೈವರ್ ಮೇಲೆ ಎಲ್ಲರೂ ಕೂಡ ಅಸಲ್ಟ್ ಮಾಡಿದ್ದಾರೆ. ಅವರು ಕೂಡ ಚಿಕ್ಕಪುಟ್ಟ ಗಾಯಗಳಾಗಿತ್ತು. ಅವರು ಕೂಡ ವೈದ್ಯರಿಂದ ಒಂದು ಸಂಬಂಧಪಟ್ಟಂಗೆ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಿದ್ದಾರೆ. ಸೊ ನಮ್ಮ ಒಂದು ವೆಹಿಕಲ್ ಕೂಡ ಮೇಜರಾಗಿ ಡ್ಯಾಮೇಜ್ ಆಗಿದೆ. ಅದಾದ ನಂತರ ಅಲ್ಲಿ ಸಾರ್ವಜನಿಕರು ತುಂಬ ಗುಂಪು ಕೂಡಿ ಒಂದು ಕಾನೂನು ಸುವ್ಯವಸ್ಥೆ ಧಕ್ಕೆ ಬರುವಂಥ ಸಂದರ್ಭ ಬಂದಾಗ ನಾವೆಲ್ಲ ಅಧಿಕಾರಿಗಳು ಎಲ್ಲ ಸಿಬ್ಬಂದಿಗಳೆಲ್ಲ ಸೇರಿ ಆ ಒಂದು ಎಲ್ಲನೂ ಕ್ಲಿಯರ್ ಮಾಡಿ ಆ ಒಂದು ಸಮಸ್ಯೆನ ಪರಿಹಾರ ಮಾಡ್ತೀವಿ. ಸೊ ಇಷ್ಟು ಇದು ನೆನ್ನೆ ನಡೆದಂಥ ಘಟನೆಗೆ ಸಂಬಂಧಿತ. ಹಾಂ, ಇದ್ರ ಏನು ನಮ್ಮ ವೆಹಿಕಲ್ ಡ್ಯಾಮೇಜ್ ಆಗಿತ್ತು ಮತ್ತು ನಮ್ಮ ಯಾರೋ ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಅಸಾಲ್ಟ್ ಮಾಡಿದರು, ತಳ್ಳಾಟ ಮತ್ತು ಅವರಿಗೆಲ್ಲ ಹೊಡೆದು ಅವರು ಇವು ಠಾಣೆಯಲ್ಲಿ ವಿಜಯನಗರ ಠಾಣೆಯಲ್ಲಿ ಸಂಬಂಧಪಟ್ಟಂಗೆ ಪ್ರಕರಣವನ್ನು ದಾಖಲು ಮಾಡಿದರು. ಹಾಂ, ಅವ್ರು ಮಾಮೂಲಿ ಏನು ಆಕ್ಸಿಡೆಂಟ್ ಆಗಿರೋದು ಸಂಬಂಧಪಟ್ಟಂಗೆ ವಿವರ ಟ್ರಾಫಿಕ್ ಸ್ಟೇಷನಲ್ಲಿ ಇದು ಸಂಬಂಧಪಟ್ಟಂಗೆ 304A ಕೇಸು ರಿಜಿಸ್ಟರ್ ಆಗಿದೆ. ಆಫ್ಟರ್ ಇನ್ಸಿಡೆಂಟ್ ಎಲ್ಲ ಒಂದು ಕಡೆ ಪೊಲೀಸರ ಮೇಲೆ ಸಾರ್ವಜನಿಕರ ಆಕ್ರೋಶ ಆಗ್ತಾ ಇದ್ದಾರೆ, ಪ್ರೊಟೆಸ್ಟ್ಗಳು ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಈ ವಿಚಾರದಲ್ಲಿ ಕಣ್ಮರೆ ಆಗ್ತಾ ಇದೆಯಾ ಅನ್ನೋ ಥರದ್ದೊಂದಷ್ಟು ಚರ್ಚೆ ಮೈಸೂರಿನಲ್ಲಿ. ಅಲ್ಲ, ಖಂಡಿತ ನಮಗೆ ಏನು ನಮ್ಮ ಟ್ರಾಫಿಕ್ ಅವ್ರ ಡ್ಯೂಟಿ ಏನು ಅಂತಂದರೆ ರೆಗ್ಯುಲೇಟ್ ಮಾಡಬೇಕು ಮತ್ತು ವಯಲೇಷನ್ಸ್ ಕೇಸ್ ಹಾಕಬೇಕು, ಇದನ್ನು ನಾವು ಮಾಡ್ತಾಯಿದ್ದೀವಿ. ಅದು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಥವಾ ಅವರಿಗೆ ಕಿರಿಕಿರಿ ಅನಿಸ್ತಿದೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ಏನು ಸಮಸ್ಯೆಗಳಾಗ್ತಿದೆ ಅದನ್ನು ನಾವು ನಮ್ಮ ಎಲ್ಲ ಸ್ಟಾಫ್ಗಳನ್ನ ಕರೆದಿದ್ದೀವಿ. ಯಾರ್ಯಾರು ನಮ್ಮ SS ಅಂದರೆ ಎಬೋ ಆಫೀಸರ್ಸು ಕೇಸ್ ರಿಜಿಸ್ಟರ್ ಮಾಡ್ತಿದ್ದೀವಿ. ಸೊ ಅವರೆಲ್ಲರನ್ನೂ ಕರೆಸಿದ್ದೀವಿ. ಯಾವ ರೀತಿಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಿರ್ಬೋದು ಅಂಥೇಳಿ ನಿನ್ನೆಯಿಂದಾಗಿ ನಮಗೆ ತುಂಬ ಜನ ಪಬ್ಲಿಕ್ಸು ಮೀಡಿಯಾ ಎಲ್ಲರೂ ಕಾಲ್ ಮಾಡಿ ಈ ಥರ ಎಲ್ಲ ಸಮಸ್ಯೆಗಳು ಇದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಾವೆಲ್ಲ ನಮ್ಮ ಅಧಿಕಾರಿಗಳು ಸಿಬ್ಬಂದಿಗಳು ಟ್ರಾಫಿಕ್ ಅವರೆಲ್ಲರನ್ನೂ ಕೂರಿಸಿ ಅವರೆಲ್ಲರಿಂದಲೂ ಕೂಡ ನಾವು ಅವ್ರ ಪ್ರಾಬ್ಲಮ್ಸು ಮತ್ತು ಏನು ಸಾಲ್ವ್ ಮಾಡಬೇಕು ಮತ್ತು ಈ ಜನರಿಗೆ ತೊಂದರೆ ಆಗದಿರೋ ರೀತಿ ನಾವು ಯಾವ ರೀತಿ ರೆಗ್ಯುಲೇಷನ್ ಮಾಡಬೇಕು ಮತ್ತು ಯಾವ ರೀತಿ ಕೇಸಸ್ ಹಾಕಬೇಕು ಎರಡೂ ಕೂಡ ನಾವೀಗ ಆಲ್ರೆಡಿ ಡಿಸ್ಕಷನ್ ಮಾಡಿ ಎಲ್ಲ ಮಾಡ್ತಾಯಿದ್ದೀವಿ. ಸೊ ಇನ್ನು ನೆಕ್ಸ್ಟು ನಾವು ಆ ಥರ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿ ಏನು ಅವ್ರ ಕಂಪ್ಲೇಂಟ್ಸ್ ಇದೆ ಅದು ಕಂಪ್ಲೇಂಟ್ಸ್ ಬರ್ದಿರೋ ರೀತಿ ಮತ್ತು ಸಾರ್ವಜನಿಕರಿಗೆ ಯಾವ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಟ್ರಾಫಿಕ್ನ ಸಮಸ್ಯೆನ ಹೇಗೆ ಪರಿಹರಿಸಬೇಕು ಅನ್ನೋದು ಸಂಬಂಧಪಟ್ಟಂಗೆ ನಾವು ಇಮಿಡಿಯೇಟ್ಲಿ ತಕ್ಷಣ ನಾವು ಆ್ಯಕ್ಷನ್ ತೊಗೊಳ್ತಾ ಇದ್ದೀವಿ.